ಹೆಂಗ್ ರೋ, ಇಷ್ಟು ಚೆನ್ನಾಗಿದೆ ಪ್ಲೇಸ್ ಇದು, ಒಂದು ಫೋಟೋ ತಕ್ಕೋದಿದ್ರೆ ಹೆಂಗಿಲ್ಲಿ. ಹಲೋ ಸಮ್ ಪೀಪಲ್, ನಾನು ನಿಮ್ಮ ಸಂತೋಷ್ ಗೌಡ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಹೀಗೆ ಸ್ವಲ್ಪ ಹೊರಗೆ ಪರ್ಸ್ನಲ್ ಕೆಲಸ ಇತ್ತು, ಸೊ ಅದಕ್ಕಾಗಿ ಹೊರಟಿದ್ದೆ. ಆ್ಯಂಡ್ ದೆನ್ ಮಳೆ ಸಹ ಆಗಿತ್ತು. ಆ್ಯಂಡ್ ಇಲ್ಲೇ ನಿಯರ್ ಬೈ ಒಂದೊಳ್ಳೆ ಚೆನ್ನಾಗಿರೋ ಪ್ಲೇಸ್ ಇದೆ. ಆ್ಯಂಡ್ ದೆನ್ ಬೆಂಗಳೂರು ಯೂನಿವರ್ಸಿಟಿ ಅಂತೂ ಮಳೆ ಬಂದಾಗ ರೈಡ್ ಮಾಡೋದಕ್ಕೆ ಅಸಮವಾಗಿರುತ್ತೆ. ಸೊ ಹಾಗೆ ಒಂದು ಸಾರಿ ಹೋಗಿ ರೌಂಡ್ ಹಾಕೊಂಬರೋಣ ಅಂದ್ಕೊಂಡೆ. ಎಂಜಾಯ್ ಇಟ್. ಮಳೆ ಜಿನುಕ್ತಾ ಇತ್ತು, ಈಗ ನೋಡಿದ್ರೆ ಸ್ವಲ್ಪ ಜಾಸ್ತಿ ಆಯ್ತಾ ಇದೆ. ಓಹೋಹೋಹೋಹೋಹೋ, ಸ್ವಲ್ಪ ಜಾಸ್ತಿನೇ ಆಯ್ತು ಮಳೆ. ಜಾಸ್ತಿ ಆಯ್ತು ಮಳೆ, ಜಾಸ್ತಿ ಆಯ್ತು. ಮಳೆ ನೋಡಿದ್ರೆ ಜಾಸ್ತಿ ಆಯಿತು. ಈ ನಾನು ಈ ಆಡಿಯೋ ಅಡಾಪ್ಟರ್ ಹತ್ರ ಇಡ್ತಾರಲ್ಲ ಕ್ಯಾಪ್ಸ್, ಆ ತರಲಿಲ್ಲ ಒಬ್ಬೊಬ್ರದು. ಈಗ ಎಕ್ಸ್ಟರ್ನಲ್ ಮೈಕಲ್ಲೇ ಇದ್ದೀನಿ, ಬಟ್ ರೈನ್ ಒಳಗೆ ರೈಡ್ ಮಾಡಲಿಕ್ಕೆ ಆ ಕ್ಯಾಪ್ ಇದ್ದರೆ ಬೆಸ್ಟ್, ಇಲ್ಲಾಂದರೆ ನೀರು ಹೊರಟೋಗುತ್ತೆ. ಇಟ್ಸ್ ಓಕೆ, ಲೆಟ್ಸ್ ವೇಟ್ ಫಾರ್ ಸಮ್ ಮೋರ್ ಟೈಮ್. ಒಂದೇ ನಿಮಿಷ ಆಯಿತು, ನಿಂತೋಯ್ತು. ಇದೇ ನೋಡಿ ಜ್ಞಾನಭಾರತಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ರೋಡ್, ಇದು ಸೂಪರಾಗಿರುತ್ತೆ ಮಾತ್ರ ರೈನ್ ಆದಾಗ. ಇನ್ನು ಆ್ಯಕ್ಚುಲಿ ಈ ಕಡೆ ಹೋದ್ರೂ ನಾಗರಬಾವಿ ಸರ್ಕಲ್ವರೆಗೂ ಹೋಗುತ್ತೆ ರೋಡ್, ಅದು ಸೂಪರಾಗಿರುತ್ತೆ. ಇಫ್ ಪಾಸಿಬಲ್ ಬರ್ತಾ ಆ ಕಡೆ ಅರ್ಧ ರೋಡ್ಗೆ ಹೋಗಿ ಬರೋಣ. ಸ್ಟನ್ನೇನು ಇಟ್ಟಿಲ್ಲ. ಓಕೆ, ಡನ್ ವಿತ್ ಮೈ ವರ್ಕ್. ಈಗ ಇಲ್ಲಿಂದ ಸೀದಾ ಪ್ಲೇಸ್ ಹೇಳದ್ನಲ್ಲ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಡೀರಿ. ಅದು ಉಳ್ಳಾಳ ಗ್ರೌಂಡ್ ಅಂತ ಬರುತ್ತೆ, ಉಳ್ಳಾಳ ಗ್ರೌಂಡಲ್ಲಿ ನಂದೊಂದು ಫೇವ್ರೆಟ್ ಪ್ಲೇಸ್ ಇದೆ. ಸೊ ಅಲ್ಲಿಗೆ ಹೋಗೋಣ. ಈ ಪೊಲೀಸ್ ಅವ್ರು ಕಾಯ್ಕೊಂಡವ್ರಲ್ಲ ಪಾ ಸ್ವಾಮಿ. ಇವರು ರಿಸ್ಟ್ರಿಕ್ಷನ್ ಇಟ್ಟಿರೋದು ಜನಗಳ ಮೂಮೆಂಟು ಟೂವರ್ಗೂ ಆಗಬಾರ್ದು ಅಂತ. ಆ್ಯಂಡ್ ದೆನ್ ಇಂಡಸ್ಟ್ರೀಸಲ್ಲಿ ಟಿಲ್ ಎಂಡ್ ಆಫ್ ದ ಡೇ ಕೆಲವೊಂದು ಇಂಡಸ್ಟ್ರೀಸ್ ವರ್ಕ್ ಮಾಡ್ಬೋದು ಅಂತ ಆಪ್ಷನ್ ಕೊಟ್ಟವ್ರೆ. ಬಟ್ ಅಂಥ ಇಂಡಸ್ಟ್ರಿ ಜೊತೆ ಈಗ ಹೊರಗಡೆ ಇರೋ ಜನಕ್ಕೆ ಕೆಲಸ ಇದ್ದರೆ, ಈಗ ನಾನೀಗ ಹೋಗಿ ಬಂದೆ, ಆ ಥರ ಕೆಲಸ ಇದ್ದರೆ ಈಗ ಕಮ್ಯೂಟ್ ಮಾಡೋಕ್ಕೆ ಪ್ರಾಬ್ಲಮ್ ಆಗೇ ಆಗುತ್ತಲ್ಲ. ಏನೋ ಒಂದು ಇಂಟೆಲಿಜೆಂಟ್ ರೀತಿಲಿ ಮಾಡ್ತಾರೆ, ಮಾಡಲಿ, ನೋಡೋಣ ಏನಾಗುತ್ತೆ ಅಂತ. ಬನ್ನಿ ನೋಡೋಣ, ಈ ಕಡೆ ರೈಟ್ ಸೈಡ್ ಎಂಟ್ರಿ ಇದ್ದರೆ ಕರ್ಕೊಂಡು ಹೋಗ್ತೀನಿ. ಇದೇ ಇದೆ ಹೋಗ್ತಾವ್ರೆ. ಮಳೆ ಬಂದಾಗ ಮಾತ್ರ ಈ ಪ್ಲೇಸ್ ಸೂಪರಾಗಿರುತ್ತೆ. ಬೆಂಗಳೂರಲ್ಲಿ ಮಧ್ಯದಲ್ಲಿ ಇಂಥ ಒಳ್ಳೆ ಪ್ಲೇಸ್ ಇದೆಯಾ ಅಂತ ಆಶ್ಚರ್ಯ ಆಗುತ್ತೆ ಈ ಥರ ರೋಡಲ್ಲಿ ರೈಡ್ ಮಾಡಿದ್ರೆ. ನೋಡಿ, ಎಲ್ಲೋ ಒಂದು ಮಡಿಕೇರಿಯಲ್ಲಿ ರೈಡ್ ಮಾಡ್ದಂಗಿದೆ ಇದು, ಅಷ್ಟು ಚೆನ್ನಾಗಿದೆ ಮಾತ್ರ ಈ ರೋಡ್. ಇದು ಬ್ಯಾಂಗ್ಳೂರು ಯೂನಿವರ್ಸಿಟಿ ಟು ನಾಗುಬಾವಿ ಸರ್ಕಲ್ ಹೋಗೋ ರೋಡ್ ಇದು.
ಕಾರ್ಸು ಪಾಸ್ ಆಗುತ್ತೆ ಆ್ಯಂಡ್ ದೆನ್ ಬೈಕ್ಸು ಪಾಸ್ ಮಾಡ್ಬೋದು. ಬಟ್ ಈ ಕಡೆ ಎಲ್ಲ ದೊಡ್ಡ ದೊಡ್ಡ ಟ್ರಕ್ಗಳಂತೂ ಮೂವ್ ಆಗಲ್ಲ. ಈ ಕಡೆ ಅದೊಂದು ವೇ ಇದೆ ನೋಡೋಣ ಈ ಕಡೆ ಹೋಗಿ. ಓಹೋ ಹೆಂಗೆ ರೋ ಇಷ್ಟು ಚೆನ್ನಾಗಿದೆ ಪ್ಲೇಸ್ ಇದು, ಒಂದು ಫೋಟೋ ತಕ್ಕೋದಿದ್ರೆ ಹೆಂಗಿಲ್ಲಿ. ಓಹೋ ಆಸಮ್. ಸೂಪರ್ ಇದೆ ಸೂಪರ್ ಇದೆ. ಅಲ್ಲಿ ಆ ರೋಡ್ ಕ್ಲೋಸು, ಸೊ ಬ್ಯಾಕ್ ಹಂಗೆ ಬರ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಮಾತ್ರ ಈ ಯೂನಿವರ್ಸಿಟಿ ಸುತ್ತಾಕೋಕ್ಕೆ ಸಖತ್ತಾಗಿರುತ್ತೆ. ಆ್ಯಂಡ್ ದೆನ್ ಈಗ ಉಳ್ಳಾಳ ಗ್ರೌಂಡ್ಗೆ ಹೋಗೋಣ. ಆ ಕಡೆ ರೋಡು ಕನ್ಸ್ಟ್ರಕ್ಷನಲ್ಲಿದೆ, ಟೂ ವೇಸು. ಈ ಕಡೆ ಒಂದೇ ರೋಡಲ್ಲೇ ಮೂವ್ ಆಗಬೇಕು. ಇಂಥ ರೋಡಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಹೊಡಿಬೇಕು. ಈ ಕಡೆ ಸ್ವಲ್ಪ ಮಳೆ ಇಲ್ಲ, ಪರವಾಗಿಲ್ಲ. ಓಹೋ ಎಲ್ಲ ಗುಣಿ ತೆಗೆದು ಇದು ಮಾಡ್ತಾ ಅವ್ರೆ. ಓ ಇಲ್ಲೂ ಸ್ಟಾರ್ಟ್ ಆಗ್ತಾವ ಹಂಗಾರೆ ಸೈಟ್ಗಳು ಇನ್ನೇನು. ಐ ಡೋಂಟ್ ನೋ ಆ ಕಡೆ ಕುಣಿ ತಗ್ತವ್ರು ಹೋಗ್ಬೋದು ಅಂತ. ಆ ಎಂಡಲ್ಲಿ ಗುಣಿ ತೆಗ್ದಿದ್ರೆ ಹೋಗೋಕೆ ಪ್ರಾಬ್ಲಮ್ ಆಗುತ್ತೆ. ಓಕೆ ಕ್ಲಿಯರ್ ಇದೆ, ನೋ ವರೀಸ್. ಸರ್ರೆ ಕ್ರಿಕೆಟ್ ಆಡ್ತಾರೆ ಹುಡುಗರು. ಇದೇ ಪ್ಲೇಸು, ಎಲ್ಲೊಂದು ಗ್ರೂಪು ಇಲ್ಲೊಂದು ಗ್ರೂಪ್ ಎಲ್ಲ ಸರ್ರೆ ಕ್ರಿಕೆಟ್ ಆಡ್ತಾವ್ರು ಮಾತ್ರ. ಇದು ಈವ್ನಿಂಗ್ ಟೈಮ್ಸ್ ಆ್ಯಂಡ್ ದೆನ್ ಸನ್ಸೆಟ್ ಇದ್ದಾಗ ಬಂದರೆ ಇಲ್ಲಿ ಸಖತ್ ಸನ್ಸೆಟ್ ಕಾಣುತ್ತೆ ಮಾತ್ರ, ಸಮ್ಮರ್ಸಲ್ಲಿ ಎಕ್ಸ್ಪೆಷಲಿ. ಕ್ರಿಕೆಟ್ ಆಡ್ತಾವ್ರೆ ಜೋರಾಗಿ. ಕ್ಲೌಡ್ಸ್ ನೋಡಿ ಎಷ್ಟು ಡಾರ್ಕ್ ಇದೆ.
ಸೊ ದಟ್ಸ್ ಇಟ್ ಫಾರ್ ದಿಸ್ ಶಾರ್ಟ್ ಬ್ಲಾಗ್. ಜಸ್ಟ್ ಇದೇ ಥರ ಒಂದು ಶಾರ್ಟ್ ರೈಡ್ ಬಂದುಬಿಟ್ಟು ಇಂಥ ಪ್ಲೇಸ್ ತೋರಿಸೋಣ ಅಂದ್ಕೊಂಡೆ. ಈವನ್ ಸನ್ ಇದ್ದರೆ ಇಲ್ಲಿ ಬ್ಯೂಟಿಫುಲ್ ಆಗಿರುತ್ತೆ ಈ ಸ್ಪೇಸಲ್ಲಿ, ಆ್ಯಂಡ್ ದೆನ್ ಸಮ್ಮರ್ಸಲ್ಲಿ ಈವ್ನಿಂಗ್ ಟೈಮ್ ಬಂದರೂ ಅಷ್ಟೇ ನೋಡಿ, ಈ ಕಡೆ ಎಲ್ಲ ಸನ್ ಸೆಟ್ ಆಗ್ತಾ ಇರುತ್ತೆ, ಆ ಟೈಮ್ ಅಂತೂ ಸೂಪರ್ ಆಗಿರುತ್ತೆ ಇಲ್ಲಿ. ಇವಾಗೆಲ್ಲ ಮೋಡಗಳಿರೋದ್ರಿಂದ ಅಷ್ಟೊಂದು ಸಖತ್ ಅನ್ಸಲ್ಲ. ಇನ್ ಬಿಟ್ವೀನ್ ದ ಸಿಟಿ ಒಂದು ಗುಡ್ ಪ್ಲೇಸ್ ಅನ್ಬೋದು, ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಆ್ಯಂಡ್ ದೆನ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಂತೋಷ್ ಗೌಡ ಮೀಟ್ ಯು ನೆಕ್ಸ್ಟ್ ವ್ಲಾಗ್ ಅಲ್ಲಿ. ದೆನ್ ಬಾಯ್.